1949 ನವೆಂಬರ್ 26ನೇ ತಾರೀಕು ಭಾರತದ ಸಂವಿಧಾನವನ್ನು ಎಲ್ಲರೂ ಕೂಡ ಅಂಗೀಕಾರ ಮಾಡಿದಂತಹ ಒಂದು ಒಳ್ಳೆಯ ದಿನ. ಈ ದಿನದ ವಿಶೇಷವಾದಂತಹ ಶುಭಾಶಯಗಳನ್ನು ಕೋರ್ತಾ, ಸಂವಿಧಾನ ಅಂತ ಹೇಳಿದರೆ ಅದೊಂದು ರೂಪುರೇಖೆಗಳ, ರೀತಿ ನೀತಿಗಳ, ನಿಯಮಗಳ ಒಂದು ವಿಧಾನ. ಅಂದರೆ ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು, ಒಂದು ರಾಜಕೀಯ ಸಂಘಟನೆ ಇರ್ಬೋದು, ಆ ರಾಜಕೀಯ ಸಂಘಟನೆ ಅಥವಾ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ದಾರಿದೀಪವಾಗಿರ್ತಕ್ಕಂತಹ ಒಂದು ವಿಶೇಷವಾದಂತಹ ವಿಧಾನಗಳ ಒಂದು ಕೈಪಿಡಿ ಇರ್ತದಲ್ಲ, ಅದನ್ನು ನಾವು ಸಂವಿಧಾನ ಅಂತ ಹೇಳಿ ಕರೀತೇವೆ. ಸಂವಿಧಾನ ಅನ್ನುವಂಥದ್ದು ನಾವು ನಮಗಾಗಿ ಮಾಡಿಕೊಂಡಿರ್ತಕ್ಕಂತಹ ಒಂದು ಒಳ್ಳೆಯ ವ್ಯವಸ್ಥೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂತಹ ಒಂದು ವ್ಯವಸ್ಥೆ. ಸಮಾಜವಾದದ ಆಧಾರದಲ್ಲಿ, ಜಾತ್ಯತೀತ ಕಲ್ಪನೆಯ ಆಧಾರದಲ್ಲಿ ನಮ್ಮ ಭಾರತೀಯ ಸಂವಿಧಾನ ಇದೆ. ಭಾರತೀಯ ಸಂವಿಧಾನದಲ್ಲೂ ಕೂಡ ಕರ್ತವ್ಯಗಳು ಇರ್ತದೆ, ಹಕ್ಕುಗಳು ಇರ್ತದೆ. ಸೊ ನಾವು ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥ ಕರ್ತವ್ಯ ಮತ್ತು ಹಕ್ಕುಗಳನ್ನ ತಿಳ್ಕೋಬೇಕು ಮತ್ತು ಅದೇ ರೀತಿ ನಡ್ಕೋಬೇಕು, ಮತ್ತು ಆ ಹಕ್ಕುಗಳಿಗೆ ಮತ್ತು ಕರ್ತವ್ಯಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ಮಾತ್ರ ಆ ದೇಶದಲ್ಲಿ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗಿ ಬಾಳಲಿಕ್ಕೆ ಮತ್ತು ಉಳಿದವ್ರನ್ನು ಕೂಡ ಬಾಳಲಿಕ್ಕೆ ನಾವು ಬಿಡ್ಬೋದು. ಬಹಳ ಹೆಮ್ಮೆ ಪಡುವ ಸಂಗತಿ ಅಂತಂದರೆ ಸಂವಿಧಾನ ಅಂತಂದರೆ ದೊಡ್ಡ ಸಂವಿಧಾನ ಅಂತೇಳಿ, ರಿಟರ್ನ್ ಆಗಿರುವಂಥದ್ದು ಅಂತೇಳಿ, ಅದು ಕ್ಲಿಯರ್ ಆಗಿ ಕೇಂದ್ರ ಸರ್ಕಾರದ ಅಧಿಕಾರ ಎಷ್ಟು, ರಾಜ್ಯ ಸರ್ಕಾರದ ಪಾಲೆಷ್ಟು, ಒಂದು ಟ್ಯಾಕ್ಸ್ ಕೊಟ್ಟಾಗ ಅದು ಎಷ್ಟು ಕೇಂದ್ರಕ್ಕೆ ಹೋಗುತ್ತೆ, ಎಷ್ಟು ರಾಜ್ಯಕ್ಕೆ ಬರುತ್ತೆ, ರಾಜ್ಯ ಏನೆಲ್ಲ ನಿರ್ಧಾರ ತೊಗೊಳ್ಬೋದು, ಕೇಂದ್ರಕ್ಕೆ ಏನು ಅವಕಾಶಗಳಿದೆ, ಎಲ್ಲವನ್ನು A to Z ಬಹುಶಃ ಯಾರೋ ಒಬ್ಬ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವನಿಗೆ ಸಂವಿಧಾನವನ್ನು ಸರಿಯಾಗಿ ತಿಳ್ಕೊಂಡಿದ್ದರೆ ಎಲ್ಲ ವರ್ಗದವರಿಗೂ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ. ಇದು ನಮ್ಮ ಸಂವಿಧಾನದ ಆಶಯ ಕೂಡ ಹೌದು. ಎಲ್ಲರಿಗೂ ಎಲ್ಲರೂ ಸಮಾನರು, ಕಟ್ಟಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ರೂಪಿಸಲಾಗಿದೆ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದಕ್ಕೆ ಹೊಂದಿಕೊಂಡಂತೆ ಪರಸ್ಪರ ಪೂರಕವಾಗಿ ವ್ಯವಸ್ಥೆಗಳು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾವಿವತ್ತು ಸಂವಿಧಾನ ದೇ ಅನ್ನುವಾಗ ನಮ್ಮ ಹಕ್ಕುಗಳ ಬಗ್ಗೆ ತುಂಬ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಕರ್ತವ್ಯಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಅದನ್ನು ನಾವು ಅನ್ವಯ ಮಾಡಿಕೊಳ್ಬೇಕು. ದೇಶ ನಮಗೇನು ಕೊಡ್ತಾ ಇದೆ ಅನ್ನೋದು ಒಂದಾದರೆ ನಾವು ದೇಶಕ್ಕೆ ತಿರುಗಿ ಏನು ಕೊಡಬೇಕು ಅನ್ನೋದನ್ನು ಕೂಡ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸಂವಿಧಾನವನ್ನು ನಾವು ತಿಳ್ಕೊಳ್ಳೋಣ, ಬೇರೆ ಬೇರೆ ಮಾಧ್ಯಮದ ಮೂಲಕ, ಬೇರೆ ಬೇರೆ ವ್ಯವಸ್ಥೆ ಮೂಲಕ ಸಂವಿಧಾನದ ಎಲ್ಲವನ್ನು ಸ್ಟಡಿ ಮಾಡೋಣ. ತಾಯಿ ಹೇಗೆ ತನ್ನದೇ ಮಕ್ಕಳ ನಡುವೆ ತಾರತಮ್ಯ ಮಾಡೋದಿಲ್ವೋ ಹಾಗೆ ಇಡೀ ದೇಶದ ಪ್ರಜೆಗಳ ನಡುವೆ ಒಂದು ಸೌಹಾರ್ದತೆ ನೆಲೆಸುವ ಹಾಗೆ ಮತ್ತು ತಾರತಮ್ಯ ಇಲ್ಲದ ಒಂದು ಸಮಾಜ ನಿರ್ಮಾಣ ಆಗುವ ಹಾಗೆ ಯಾವ ಬಗೆಯ ವಿಧಾನಗಳನ್ನು ನಾವು ಅನುಸರಿಸಬೇಕು ಅನ್ನುವಂಥ ಪ್ರಜ್ಞೆಯನ್ನು ಸಂವಿಧಾನ ಕಟ್ಟಿಕೊಡ್ತದೆ. ಹಾಗಾಗಿ ಆ ಸಂವಿಧಾನವನ್ನು ನಾವು ಆರಾಧನೆ ಮಾಡೋದಕ್ಕಿಂತಲೂ ವೈಚಾರಿಕವಾಗಿ ಅದನ್ನು ಗ್ರಹಿಸಿ ನಿತ್ಯ ಬದುಕಿನಲ್ಲಿ, ಆಡಳಿತದಲ್ಲಿ, ಸಾರ್ವಜನಿಕ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥ ಸಾಧ್ಯತೆಗಳನ್ನು ಮತ್ತೆ ಮತ್ತೆ ಯೋಚಿಸುವ ಹಾಗೆ ಅನೇಕ ಹೊಳಹುಗಳನ್ನು ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಆ ನೆಲೆಯಲ್ಲಿ ನಾವು ಯೋಚನೆ ಮಾಡಿ, ಹಾಗೆ ಯೋಚನೆ ಮಾಡ್ತಾ ಜಾತ್ಯತೀತ ಬದುಕನ್ನು ಸಾಧ್ಯವಾಗಿಸಿಕೊಳ್ಳುವ ರೀತಿಯಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಬೇಕು ಅನ್ನುವಂಥ ಪ್ರತಿಜ್ಞೆಯನ್ನು ಈ ದಿನವನ್ನು ಮಾಡಬೇಕು. ಈ ದಿನ ನಾವು ಆ ಪ್ರತಿಜ್ಞೆಯನ್ನು ಕಂಡುಕೊಳ್ಳಬೇಕಾಗಿದೆ ಅನ್ನುವಂಥದ್ದು ನನ್ನ ಸದಾಶಯ.